ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಈ ಮೂಡ ಮೂಡ್ ಆಫ್ ಮಾಡಿದ್ದು ನಿಜ. ಸೈಟು ಸೀಟನ್ನೇ ಇಳಿಸೋ ಹಂತಕ್ಕೆ ಹೋಗಿದೆ. ಕಾನೂನಿನ ಚಕ್ರ ವ್ಯೂಹದಲ್ಲಿ ಅಭಿಮನ್ಯುವಾದ ಸಿಎಂ ದಿಢೀರ್ ಶಸ್ತ್ರತ್ಯಾಗ ಮಾಡಿದ್ದಾರೆ. ಸೈಟ್ಗಳು ತೃಣಕ್ಕೆ ಸಮ ಅಂತ 14 ಸೈಟ್ಗಳನ್ನ ಸಿದ್ದು ಪತ್ನಿ ವಾಪಸ್ ಮಾಡಿದ್ದಾರೆ. ಆ ಮೂಲಕ ಬೀಸೋ ದೊಣ್ಣೆಯಿಂದ ಪಾರಾಗೋ ಪ್ರಯತ್ನ ಮಾಡಿದ್ದಾರೆ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿದ್ರೆ ಫಲ ಏನು? ಏನೂ ಮಣ್ಣು ಇಲ್ಲ. ಆದ್ರೆ ಈ ಮಣ್ಣು ಸಿದ್ದರಾಮಯ್ಯರನ್ನ ಮಣ್ಣು ಮುಕ್ಕಿಸ್ತಾ ಇದೆ. ಸೈಟ್ ವಾಪಸಾತಿ ಬಗ್ಗೆ ಅಧಿಕೃತ ಪತ್ರ ಮೂಡ ಕಮಿಷನರ್ ಕೈ ಸೇರಿದೆ. ಆದ್ರೆ ಇದು ಕದ್ದ ಮಾಲು. ವಾಪಸ್ ಕೊಟ್ಟರು ಅಷ್ಟೇ, ಕಳ್ಳ ಸೇಫ್ ಅಲ್ಲ ಅನ್ನೋದು ದೂರುದಾರರ ವಾದ. ಈ ಸೈಟು ಹಂಚಿಕೆಯಾಗಿದ್ದು ಬಿಜೆಪಿ ಅವಧಿಯಲ್ಲಿ. ಇವರಿಗೆ ಕೆಲಸ ಇಲ್ಲ ಅಂತ ನಮ್ಮ ಪಕ್ಷದವರನ್ನೇ ಅಂದಿನ ಜಿಲ್ಲಾ ಉಸ್ತುವಾರಿ ಸಚಿವ ಸೋಮಶೇಖರ್ ಗುಮ್ಮಿದ್ದಾರೆ. ಇತ್ತ ಕೆಸರಿಯಲ್ಲಿ ತನಿಖೆ ನಡೀತಾ ಇದ್ರೆ ಅತ್ತ ಸಿಎಂ ಸಹೋದರ ಬೇಸರ ಹೊರಹಾಕಿದ್ದಾರೆ. ತವರಿನ ನಾರಿಯರು ಮಾದಪ್ಪನ ಮೊರೆ ಹೋಗಿದ್ದಾರೆ. ಬಾಗಲಕೋಟೆಯ ರಾಮಾರೂಢ ಶ್ರೀಗಳಿಂದ ಉಂಡು ಹೋದ ಕೊಂಡು ಹೋದ ಗಿರಾಕಿಗಳ ಬಳಿ ಹಣದ ಹುಂಡಿಯೇ ಸಿಕ್ಕಿದೆ. ಕಂತೆ ಕಂತೆ ನೋಟನ್ನು ಜಪ್ತಿ ಮಾಡಲಾಗಿದೆ. ಹಣದ ಜೊತೆಗೆ ಐಷಾರಾಮಿ ಕಾರುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಸೈರನ್ನು, ಮೈಕು, 3 ಮೊಬೈಲು, ಚೆಕ್ಕು, ಬಾಂಡು ಜಪ್ತಿಯಾಗಿದೆ. ಕೋಟ್ಯಾಂತರ ಅಭಿಮಾನಿಗಳ ಆರಾಧ್ಯ ದೈವ ನಟ ರಜನಿಕಾಂತ್ ಆರೋಗ್ಯದಲ್ಲಿ ಏರುಪೇರಾಗಿದೆ. ವಿಪರೀತ ಸುಸ್ತಿನ ಕಾರಣಕ್ಕೆ ಚೆನ್ನೈನ ಅಪೋಲೋ ಆಸ್ಪತ್ರೆಗೆ ದಾಖಲಾಗಿದ್ದು ಆರೋಗ್ಯದಲ್ಲಿದ್ದಾರೆ. ಇತ್ತ ಮುಂಬೈನಲ್ಲಿ ಬಾಲಿವುಡ್ ನಟ ಗೋವಿಂದ ಅಚಾನಕ್ಕಾಗಿ ಸಿಡಿದ ಬುಲೆಟ್ನಿಂದ ಗಾಯಗೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.